ಬಿಎಂಟಿಸಿಯಲ್ಲಿ ವಿದ್ಯಾರ್ಥಿಗೆ ಕಿರುಕುಳ ಆರೋಪ ಸಂಬಂಧಿತವಾಗಿ ಪಬ್ಲಿಕ್ ಟಿವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಎಂಟಿಸಿಯಲ್ಲಿ ವಿದ್ಯಾರ್ಥಿನಿಗೆ ಕಿರುಕುಳ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ಘಟನೆ ಪಬ್ಲಿಕ್ ಟಿವಿ ಮೂಲಕ ನನ್ನ ಗಮನಕ್ಕೆ ಬಂದಿದೆ. ಬಿಎಂಟಿಸಿಯ ಎಂಡಿ ಜೊತೆಗೆ ನಾನು ಮಾತನಾಡಿದ್ದೀನಿ. ಯಾರೇ ಆಗಲಿ ಸೌಜನ್ಯವಾಗಿ ನಡೆದುಕೊಳ್ಬೇಕು, ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಪಬ್ಲಿಕ್ ಟಿವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರತಿನಿತ್ಯ 156,000 ಟ್ರಿಪ್ಸು ನಮ್ಮಲ್ಲಿ ಇರುತ್ತೆ, ಮತ್ತು ಪ್ರಯಾಣಿಕರ ಜೊತೆ ಗೌರವಯುತವಾಗಿ ನಡ್ಕೊಳ್ಳುವಂಥ ಜವಾಬ್ದಾರಿ ಕಂಡಕ್ಟರ್ಸು ಡ್ರೈವರ್ಸು ಇರಲೇಬೇಕು. ಈ ರೀತಿ 100ಕ್ಕೆ 99 ಭಾಗ ನಮ್ಮ ಕಂಡಕ್ಟರ್ಸು ಡ್ರೈವರ್ಸು ಯಾವುದೇ ಸಮಸ್ಯೆ ಇಲ್ಲ, ಗೌರವಯುತವಾಗಿ ಬಸ್ಸಲ್ಲಿ ಬರ್ತಾ ಬರುವಂಥ ಎಲ್ಲ ಪ್ರಯಾಣಿಕರನ್ನ ಮಾತಾಡಿಸುವಂಥದ್ದು ಅವ್ರ ಜೊತೆ ಗೌರವಯುತವಾಗಿ ನಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದರ 100ಕ್ಕೊಬ್ಬರು ಈ ರೀತಿ ಮಾಡ್ತಾಯಿರ್ತಾರೆ. ಈ ರೀತಿ ಅನುಚಿತವಾಗಿ ಅದರಲ್ಲಿ ವಿಶೇಷವಾಗಿ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಗೆ ತೊಂದರೆ ಆಗಿದೆ ಅಂತ ನನ್ನ ಗಮನಕ್ಕೆ ನಿಮ್ಮ ಟಿ ವಿ ಮುಖಾಂತರ ಗೊತ್ತಾಯಿತು. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿನಿ ಇರ್ಬೋದು ಅಥವಾ ಬೇರೆ ರಾಜ್ಯದ ವಿದ್ಯಾರ್ಥಿನಿ ಇರ್ಬೋದು ಅಥವಾ ಯಾರೇ ಇರಲಿ, ಅವ್ರ ಜೊತೆ ಸೌಜನ್ಯವಾಗಿ ನಡ್ಕೊಳ್ಳೋವಂಥ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಯಾರೋ ಒಬ್ಬರು ಮಾಡಿದ್ದು ಎಲ್ರಿಗೂ ಕೆಟ್ಟ ಹೆಸರು ಬರೋ ರೀತಿ ಆಗುತ್ತೆ. ಅದರಿಂದ ನನಗೆ ಮಾಹಿತಿ ಕೊಡಿ, ನಾನು ಎಂ ಡಿ ಅವ್ರ ಹತ್ರ ಮಾತಾಡ್ತೀನಿ.